ಹಾಯ್, ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ಗಿರಿಜಮ್ಮ ಅಮ್ಮನೇ ಆಗಿರೋದ್ರಿಂದ ಬನ್ನಿ. ಹರಿಪ್ರಿಯ ಅವರು ದಯವಿಟ್ಟು ನಿಮ್ಮ ತಾಯಿಯನ್ನು ಕರ್ಕೊಂಡು ಬರಬೇಕು. ನಿಮ್ಮ ದೊಡ್ಡದೊಂದು ಕರತಾಡನ ನಮ್ಮಲ್ಲಿ ಮತ್ತಷ್ಟು ಹುಮ್ಮಸ್ಸನ್ನು ಹುಡ್ಸುತ್ತೆ. ಕಲಾವಿದರಿಗೆ ಅದು ಮಾತ್ರ ನಮ್ಮ ಗ್ಯಾರಂಟಿ ಕಟ್ಟ ಕಡೆಗೆ. ಹಾಗಾಗಿ ದಯವಿಟ್ಟು ನಿಮ್ಮ ಕಪಾಡಬೇಕು. ನೀವು ಬರ್ಬೇಕು ಅರ್ಜುನ್ ಸರ್ ಬನ್ನಿ. ಶ್ಯಾಮ್ ಸರ್ ದಯವಿಟ್ಟು ವ್ಯಾಖ್ಯೆ ಮಾಡಿ ಬರ್ಬೇಕು. ವೇಣು ಸರ್ ಜೀವ ಕೊಟ್ಟವ್ರು ನೀವು ಬರ್ಬೇಕು ಸರ್. ಬನ್ನಿ ಸರ್, ಪ್ಲೀಸ್ ಬನ್ನಿ. ಜೀವ ಕೊಟ್ಟವ್ರು ಸರ್ ನೀವು. ನಾವು ಸಾವಿರ ಅನ್ಕೊಂಡಿರ್ಬೋದು. ಉಮೇಶ್ ಅಣ್ಣ ಬನ್ನಿ. ಉಮೇಶ್ ಅಣ್ಣ ಸರ್, ಉಮೇಶ್ ಅಣ್ಣ, ಉಮೇಶ್ ಅಣ್ಣ, ಶಿವಾರ್ಜುನ್ ಬರ್ಬೇಕು. ಕವಿರಾಜ್ ದಯವಿಟ್ಟು ಎಲ್ಲರೂ ವ್ಯಕ್ತಿ ನಮ್ಮ ಮಹಿಳೆಯರು ಗಣ್ಯರು ಕಲಾವಿದರು ಬರ್ಬೇಕು ಅಂತ ಮೊದಲೇ ಕೇಳ್ಕೊಂಡಿದ್ದೀನಿ. ದಯವಿಟ್ಟು ಪ್ಲೀಸ್ ಹತ್ರ ಬನ್ನಿ ಸರ್. ಪದ್ಮ ನಿಂತ್ಕೊಳ್ಳಿ ಸರ್, ನೀವು ಎಲ್ಲೋ ಹೋಗ್ಬಿಟ್ರೆ ಹೆಂಗೆ ಸರ್? ಸಂತೋಷ್ ವಿಂಕಿ ಅವರು ದಯವಿಟ್ಟು ಬರ್ಬೇಕು ಸರ್, ಪ್ಲೀಸ್. ಸಂತೋಷ್ ವಿಂಕಿ ಅವರು ವ್ಯಕ್ತಿ ಬರ್ಬೇಕು. ಅನಿರುದ್ಧ ಗಣೇಶ್ ಬನ್ನಿ. ಗಣೇಶ್ ದಯವಿಟ್ಟು ಎಲ್ಲ ಕಲಾವಿದರು, ತಂತ್ರಜ್ಞರು, ಹಾಡುಗಾರರು, ನಮ್ಮಲ್ಲಿ ಯಾರು ಇದ್ರು ಎಲ್ಲರೂ ಧ್ರುವ ಅವ್ರ ಮೇ ದಯವಿಟ್ಟು ಬನ್ನಿ ಸರ್, ಪ್ಲೀಸ್ ಬನ್ನಿ. ಎಲ್ಲಿಂದ ಎಲ್ಲಿ ತನಕ ಅನ್ನೋದು ಶಿಲ್ಪ ಅರುಣ್ ಅವ್ರು ಬರ್ಬೇಕು ದಯವಿಟ್ಟು. ಶಿಲ್ಪಕ ತೇಜು ಇದಾರೆ, ತೇಜು ಅಮ್ಮನ ಜೊತೆನೇ ಇದಾರೆ. ರಾಕಿ, ರಾಕಿ ಬಂದಿದ್ದೀರಾ? ರಾಕೇಶ್ ಬನ್ನಿ. ಎಲ್ಲಿದ್ದೆ ಇಲ್ಲಿ ತನಕ ಕುಟುಂಬ ಏನಿದೆ ಇದು ಸುಬ್ಬಯ್ಯ ನಾಯ್ಡು ಅವರ ಕಂಪನಿ ಮನೆ ಇದ್ದಂಗೆ, ನಮ್ಮ ಬಳಗ ದೊಡ್ಡದು. ಹಾಗಾಗಿ ಅವರೆಲ್ಲರೂ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅನ್ನೋ ಆಸೆ ನಮಗೆ. ಇದೊಂದು ದೊಡ್ಡ ಸಂತೋಷ. ಈ ಕಾರ್ಯಕ್ರಮದ ನಿಜವಾದ ಉದ್ದೇಶ ಏನು ಅಂತ ಸೃಜಾ ಯಾಕೆ ಅಮ್ಮನ ಕೈ ಬಿಡುಗಡೆ ಮಾಡಿಸ್ತಾ ಅಂತ ಸ್ವತಃ ಸೃಜಾನೇ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಯಾವುದಾದ್ರೂ ಒಂದು ಸಿನಿಮಾ ಧ್ವನಿ ಸುರುಳಿ ಬಿಡಬೇಕಾದ್ರೆ ಗೆಸ್ಟ್ಗಳನ್ನು ಕರೆದು ಅವ್ರ ಕೈಯಲ್ಲಿ ನಮ್ಮ ಸಿನಿಮಾಗೆ ಶುಭವಾಗಲಿ ಅಂತ ಹಾರೈಸಿ ಅಂತ ಕೇಳ್ಕೊಳ್ಳೋದು ವಾಡಿಕೆ. ಆದರೆ ಇದನ್ನು ನಾನು ಈ ಒಂದು ಕಾನ್ಸೆಪ್ಟನ್ನು ನಾನು, ತೇಜು ಹಾಗೂ ಅರ್ಜುನ್ ಜನ್ಯ ಅವರು ಕಂಪೋಸಿಂಗ್ ಟೈಮಲ್ಲಿ ಪ್ಲ್ಯಾನ್ ಮಾಡಿದ್ದು. ನಾನು ಹೇಳಿದೆ ಸರ್, ನಾನು ಆಡಿಯೋ ಲಾಂಚ್ನ ಒಂದು ಬೇರೆ ಥರದಲ್ಲಿ ಮಾಡಬೇಕು ಅಂತ. ಏನು ಅಂದರೆ ಆಡಿಯೋ ರಿಲೀಸ್ ಅನ್ನೋದು ಒಂದು ಸಿನಿಮಾಗೆ ಮಾತ್ರ ಅಲ್ಲ, ಮನುಷ್ಯರಿಗೂ ಕೂಡ ಆಡಿಯೋ ರಿಲೀಸ್ ಯಾವಾಗಬಹುದು? ಹುಟ್ಟಿದ ತಕ್ಷಣ ಫಸ್ಟ್ ಅಳುವೇ ನಮ್ಮ ಆಡಿಯೋ ರಿಲೀಸ್. ಸೊ ಆ ಹುಟ್ಟಿದಾಗಲಿಂದ ನಮ್ಮ ಆಡಿಯೋ ರಿಲೀಸ್ಗೆ ಕಾರಣ ಆಗಿರೋದು ನಮ್ಮ ತಂದೆ ತಾಯಂದರು. ಸೊ ಹಾಗಾಗಿ ನನ್ನ ಮೊದಲನೇ ಸಿನಿಮಾ ಇದು, ನನ್ನ ಮೊದಲನೇ ಒಂದು ಕಂದ. ಸೊ ಈ ಒಂದು ಹಾಡಿನ ಒಂದು ಏನಂತಾರೆ ಶುಭವನ್ನು ತಾಯಂದರು ಮಾಡಿದ್ರೆ ಅದಕ್ಕಿಂತ ಒಂದು ದೊಡ್ಡ ಆಶೀರ್ವಾದ ಇಲ್ಲ ಅಂತ ನನ್ನ ಒಂದು ಭಾವನೆ. ಸೊ ನಾನು ಇದನ್ನು ಅರ್ಜುನ್ ಸರ್ ಹೇಳಿದಾಗ ಅವರು ನಿಜವಾಗ್ಲೂ ತುಂಬ ಖುಷಿಪಟ್ಟರು, ಎಸ್ ಅದೇ ಥರನೇ ಮಾಡೋಣ ಅಂತ ಕೂಡ ಹೇಳಿದರು. ಸೊ ಇವತ್ತು ಎಲ್ಲ ತಾಯಂದರು ಬಂದಿರೋದಕ್ಕೆ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನಿಮ್ಮ ಕೈಯಾರೆ ನಮ್ಮ ಮೊದಲ ಲಿರಿಕಲ್ ವಿಡಿಯೋ ರಿಲೀಸ್ ಆದರೆ ಅದು ನನ್ನ ಇಡೀ ತಂಡಕ್ಕೆ, ನನ್ನ ಒಂದು ಸಿನಿಮಾಗೆ ದೊಡ್ಡ ಆಶೀರ್ವಾದವೇ ಹೌದು. ಸೊ ದಯವಿಟ್ಟು ತಾಯಂದರು ಎಲ್ಲರೂ ಬಂದು ಇಲ್ಲಿ ನಿಂತುಕೊಂಡು ಒಂದು ರಿಲೀಸನ್ನು ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಬನ್ನಿ, ಲೈಟ್ಗಳನ್ನು ಆಫ್ ಮಾಡಿ ಬನ್ನಿ. ಮೈ ಕಡೆ, ಈ ಕಡೆ ಬನ್ನಿ, ಸ್ವಲ್ಪ ಆ ಕಡೆ, ಈ ಕಡೆ ಅವರು ರಿಮೋಟ್ ಒತ್ತಿದ ತಕ್ಷಣ ಇಡೀ ಪ್ರಪಂಚದಾದ್ಯಂತ ಈ ಟೈಮಲ್ಲಿ ಕರೆಕ್ಟಾಗಿ ಆನಂದ್ ಆಡಿಯೋರ ಯೂಟ್ಯೂಬ್ನಲ್ಲಿ ನೀವು ಇದನ್ನ ಖಂಡಿತವಾಗ್ಲೂ ನೋಡ್ಬೋದು. ಅದ್ಭುತವಾದ ಮೊದಲ ಹಾಡಿನ ಅನಾವರಣವನ್ನ, ಲಿರಿಕಲ್ ಹಾಡನ್ನ
ತಗೊಳ್ಳಿ ಎಲ್ಲ ಅಮ್ಮಂದ್ರು. ಇದು ನಾನು ಮಾಡಿದ್ರೆ ಅಲ್ಲಿ ವಿಡಿಯೋ ಬರುತ್ತೆ. ಎಲ್ಲ ಜೊತೆ ಬನ್ನಿ, ಕೂತ್ಕೊಳ್ಳಿ ಬನ್ನಿ. ನೀವು ಒಂದು ಸುಂದರ ಪ್ರೇಮ ಕಾವ್ಯದ ಅನುಭವ ಖಂಡಿತವಾಗ್ಲೂ ಆಗಿರುತ್ತೆ. ಆದ್ರೆ ಟಾಕಿಂಗ್ ಸ್ಟಾರ್ ಇದಾನೆ ಅಂದ್ಮೇಲೆ ಮಾತಿನ ವರಸೆ ಕೂಡ ಇರುತ್ತೆ ಅಲ್ಲಿ. ಹಾಗಾಗಿ ಮಾತಿನ ವರಸೆ, ತಮಾಷಿ, ಒಂದು ಸುಂದರ ವಿನೋದಮಯ ಪ್ರೇಮ ಕಾವ್ಯವನ್ನು ನೀವು ಖಂಡಿತ ತಲೆ ಮೇಲೆ ನೋಡ್ತೀರಿ. ಅದಕ್ಕೆ ಬೇಕಾದಂತ ಎಲ್ಲ ಲ್ಯಾವಿಶ್ನೆಸ್, ಅದಕ್ಕೆ ಬೇಕಾದಂತ ಸೂಕ್ಷ್ಮತೆಗಳು ಎಲ್ಲವನ್ನು ಹಗಲು ರಾತ್ರಿ ಕೂತ್ಕೊಂಡು ನಿರ್ದೇಶಕ ತೇಜಸ್ವಿ ಕೆಲಸ ಮಾಡಿದ್ದಾರೆ. ಅವರಿಗೆ ಖಂಡಿತವಾಗ್ಲೂ ಒಳ್ಳೆ ಫಲ ಸಿಕ್ಕೇ ಅನ್ನೋ ಬಲವಾದ ನಂಬಿಕೆ ನಮಗೆ. ಹಾಗಾಗಿ ಈ ತರದೊಂದು ಬಹಳ ವಿಶೇಷವಾದ ಕಾರ್ಯಕ್ರಮದಲ್ಲಿ ಎಲ್ಲ ಅಮ್ಮಂದು ಇದನ್ನು ಬಿಡುಗಡೆ ಮಾಡಿಕೊಟ್ಟಿದ್ದು, ಅನಾವರಣಗೊಳಿಸಿದ್ದು, ಇಡೀ ಜಗತ್ತೆಲ್ಲ ನೋಡ್ತಾ ಹೋಗುತ್ತೆ ಅದನ್ನು ಮೊದಲ ಲಿರಿಕಲ್ ಹಾಡನ್ನ. ಈ ಕಾರ್ಯಕ್ರಮಕ್ಕೆ ಅವರು ಬಂದು ಆಶೀರ್ವಾದ ಅನ್ನೋ ತರ ನೆಲ ನಡೆಸಿಕೊಟ್ಟಿದ್ದಕ್ಕಾಗಿ ಎಲ್ಲ ಅಮ್ಮಂದರಿಗೂ, ಪ್ರತಿಯೊಬ್ಬ ಕಲಾವಿದರಿಗೂ ಪ್ರೀತಿಪೂರ್ವಕವಾದ ಕೃತಜ್ಞತೆಗಳು. ಲೋಕೇಶ್ ಪ್ರೊಡಕ್ಷನ್ಸ್ ಪರವಾಗಿ